ಸ್ವಾಗತ ನಾನು ನವಿತಾಜಿ ಕಾಲೇಜು ಆರಂಭಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಸಿಎಂ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ನವೆಂಬರ್ 17 ರಿಂದ ಕಾಲೇಜುಗಳು ಓಪನ್ ಆಗುತ್ತೆ ನವೆಂಬರ್ 17 ರಿಂದ ಕಾಲೇಜು ಆರಂಭ ಮಾಡೋದಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಪ್ರತಿ ಕಾಲೇಜಿಗೆ ಟಾಸ್ಕ್ ಫೋರ್ಸ್ ಇರುತ್ತೆ ಜಿಲ್ಲಾಧಿಕಾರಿಗಳು ಮೇಲ್ವಿಚಾರಕರು ಇರ್ತಾರೆ ಇಂಜಿನಿಯರಿಂಗ್ ಪದವಿ ಡಿಪ್ಲೊಮಾ ಕಾಲೇಜು ಆರಂಭಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಈ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಿಶ್ಚಯ ಆಯಿತು ನವೆಂಬರ್ 17ನೇ ತಾರೀಕು ಪದವಿ ಕಾಲೇಜುಗಳು ಪ್ರಾರಂಭ ಮಾಡಲಿಕ್ಕೆ ನಿಶ್ಚಯ ಆಗಿದೆ ನವೆಂಬರ್ 17ನೇ ತಾರೀಕು ಪದವಿ ಕಾಲೇಜುಗಳು ಪ್ರಾರಂಭ ಆಗಲಿಕ್ಕೆ ಇಂಜಿನಿಯರಿಂಗ್ ಕಾಲೇಜಸ್ ಡಿಪ್ಲೊಮಾ ಕಾಲೇಜಸ್ ಡಿಗ್ರಿ ಕಾಲೇಜ್ ಈ ಮೂರುನು ಕಾಲೇಜುಗಳು ಪ್ರಾರಂಭ ಆಗುತ್ತೆ ಮತ್ತು ಇದರಲ್ಲಿ ಆಪ್ಷನ್ ಸ್ಟೂಡೆಂಟ್ ಗೆನೇ ಆಪ್ಷನ್ ಏನು ಆಪ್ಷನ್ ಕ್ಲಾಸಿಗರ ಬರಬಹುದು ಅಥವಾ ಆನ್ಲೈನ್ ಅಲ್ಲರ ಇರಬಹುದು ಬ್ಲೆಂಡೆಡ್ ಲರ್ನಿಂಗ್ ಮಾಡಬಹುದು ಎರಡನ್ನು ಉಪಯೋಗಿಸಬಹುದು ಕ್ಲಾಸಿಗೂ ಬರಬಹುದು ಅಥವಾ ಆನ್ಲೈನ್ ಗೆ ಹೋಗಬಹುದು ಅಥವಾ ಎರಡನ್ನು ಜೊತೆಯಲ್ಲೇ ಬಳಕೆ ಮಾಡ್ಕೊಂಡು ಆಪ್ಷನ್ ತಗೊಳ್ಳಬಹುದು ಹಾಗಾಗಿ ಎಲ್ಲಾ ಆಪ್ಷನ್ ಮತ್ತೆ ಸ್ಟೂಡೆಂಟ್ ವಾಲಂಟರಿ ಆಗಿ ಏನು ಒಂದು 17ನೇ ತಾರೀಕು ಮುಂಚೆ ಬಂದು ಇವತ್ತು ಏನು ಕರೀತೀವಿ ಕರೆಯನ್ನ ಕೊಡ್ತೀವಿ ಅವರು ಏನು ಆನ್ಲೈನ್ ಅಲ್ಲೇ ರಿಜಿಸ್ಟರ್ ಮಾಡ್ಕೋಬಹುದು ಈ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನವೆಂಬರ್ 17ನೇ ತಾರೀಕು ಎಲ್ಲಾ ಡಿಗ್ರಿ ಕಾಲೇಜುಗಳು ಕರ್ನಾಟಕದ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಡಿಗ್ರಿ ಕಾಲೇಜುಗಳು ಸಹ ಪ್ರಾರಂಭ ಆಗಬೇಕು ಅಂತಕಂತ ನಿರ್ಣಯ ಬಹಳ ಮುಖ್ಯವಾದಂತ ಶೈಕ್ಷಣಿಕ ಸಂಬಂಧಪಟ್ಟಂತ ಒಂದು ಮುಖ್ಯವಾದಂತ ಒಂದು ನಿರ್ಣಯ ಇನ್ನ ಮೇಲೆ 17ನೇ ತಾರೀಕು ಕಾಲೇಜು ಪ್ರಾರಂಭ ಆದ್ಮೇಲೆ ರಜಾ ಅನ್ನೋದು ಇರೋದು ಇನ್ಕ್ಲೂಡಿಂಗ್ ಸಂಡೆ ಸಾಟರ್ಡೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಎಲ್ರಿಗೂ ಯಾಕಂದ್ರೆ ಲೆಕ್ಚರರ್ಸ್ ಅಂತೂ ಪಾಪ ಅವ್ರಿಗೆ ಒಂದೆರಡು ದಿವಸ ವೀಕ್ಲಿ ಬೇಕಿರಲಿ ಬಟ್ ದೇ ಹ್ಯಾವ್ ಟು ವರ್ಕ್ ಥ್ರೂ ಔಟ್ ದಿ ಅಕಾಡೆಮಿಕ್ ಇಯರ್ ಒಂದೊಂದು ಕಾಲೇಜಿನಲ್ಲಿ 20ರಿಂದ 30 ಜನ ವಿದ್ಯಾರ್ಥಿಗಳು ಒಬ್ಬ ಲೆಕ್ಚರರ್ಗೆ ಅಧೀನಕ್ಕೆ ಕೊಡ್ತಾರೆ ಅಲಾಟ್ ಮಾಡ್ತಾರೆ ಅವರವ್ರ ಹತ್ರ ಮಾತಾಡಿ ಅವ್ರನ್ನೆಲ್ಲ ಬರೋ ಹಾಗೆ ಮೋಟಿವೇಟ್ ಮಾಡಬೇಕು ಸಿಲೆಬಸ್ಸು ಇವತ್ತಿನ ಪ್ರಕಾರ ಸಿಲೆಬಸ್ ಅನ್ನ ನಾವೇನು ಬದಲಾವಣೆ ಮಾಡೋದಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ನಮ್ಮ ನಾರ್ಮ್ಸ್ ಇರತಕ್ಕಂಥದ್ದು ಒಂದು ಸೆಕ್ಷನ್ ಅಂತ ಹೇಳಿದ್ರೆ 60 ಜನ 60 ಜನ ಮೇಲೆ ಒಂದು ಸೆಕ್ಷನ್ಗೆ 30 ಜನ ಮಾತ್ರ ಎರಡು ಸೆಷನ್ ಮಾಡ್ತೇವೆ ಶಿಫ್ಟ್ ಸಿಸ್ಟಮ್ ಮಾಡ್ತೇವೆ 60 ಜನ ಕೂತ್ಕೊಳ್ಳೋ ಕ್ಲಾಸ್ನಲ್ಲಿ ಬರೀ 30 ಜನ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇವೆ ಶಾಲಾ ಕಾಲೇಜುಗಳನ್ನು ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ಯಾಕೆ ಈ ಒಂದು ಆತುರ ಸರ್ಕಾರಕ್ಕೆ ಒಂದು ವರ್ಷ ಏನಾದರೂ ಮಕ್ಕಳನ್ನ ಪಾಸ್ ಮಾಡಿದ್ರೆ ಪ್ರಳಯ ಆಗಲ್ಲ ಅನ್ನುವಂತಹ ವಿಚಾರವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಶಿರಾದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ವರ್ಷ ಶಾಲೆಯನ್ನು ಮುಂದಕ್ಕೆ ಹಾಕಿದ್ರೆ ಆಕಾಶ ಏನು ಬೀಳಲ್ಲ ಯಾವುದೇ ಕಾರಣಕ್ಕೂ ಶಾಲೆ ಕಾಲೇಜುಗಳನ್ನ ತೆರಿಬೇಡಿ ಅಂತ ಹೇಳಿ ಶಿರಾದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂರ್ಖತನದ ನಿರ್ಧಾರವನ್ನ ಮಾಡಬೇಡಿ ಒಂದು ವರ್ಷ ಶಾಲೆ ಮುಂದಕ್ಕೆ ಹಾಕಿದ್ರೆ ಆಕಾಶ ಏನು ಬಿದ್ದು ಹೋಗೋದಿಲ್ಲ ಈ ತರದ ನಿರ್ಧಾರ ಬೇಡ ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜುಗಳನ್ನ ತೆರಿಬಾರ್ದು ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಾ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ ಜನರ ಜೀವ ಮುಖ್ಯ ಒಂದು ವರ್ಷ ನಾನು ಹೇಳಿದ್ದೀನಿ ಒಂದು ವರ್ಷ ಎಲ್ಲರಿಗೂ ಪಾಸ್ ಕೊಟ್ಬಿಟ್ರೆ ಪ್ರಳಯ ಏನಾಗಲ್ಲ ಜಗತ್ ಪ್ರಳಯ ಆಗಲ್ಲ ನಾನು ಪ್ರೈಮರಿ ಸ್ಕೂಲ್ನವ್ರಿಗೂ ಹೇಳಿದ್ದೀನಿ ಕಾಲೇಜ್ನವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲ ಮಂತ್ರಿಗಳು ಇಬ್ಬರು ಮಂತ್ರಿಗಳಿಗೆ ಅಶ್ವಥ್ ನಾರಾಯಣನಿಗೆ ಮತ್ತು ಪ್ರೈಮರಿ ಸ್ಕೂಲ್ ಮಿನಿಸ್ಟರ್ ಸುರೇಶ್ ಕುಮಾರ್ ಅವರಿಬ್ಬರಿಗೂ ಹೇಳ್ತೀನಿ ನಾನು ಯಡಿಯೂರಪ್ಪನಿಗೂ ಹೇಳ್ತೀನಿ ನೋಡ್ರಿ ನೀವು ಆತುರವಾಗಿ ಏನೂ ತೀರ್ಮಾನ ಮಾಡೋಕೆ ಹೋಗಬೇಡಿ ಕಾಯಿಲೆ ವಾಸಿ ಆದಮೇಲೆ ಮಾಡಿ ನಮ್ದೇನು ತಕರಾರಿಲ್ಲ ಕಾಯಿಲೆ ಇರುವಾಗಲೇ ಮಾಡೋಕೆ ಹೋದರೆ ಪಾಪ ಮಕ್ಕಳುಗಳು ಜಾಗೃತಿ ಇದೆಯಾ ಮಕ್ಕಳುಗಳಿಗೆ ಆಯ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮೆಡಿಕಲ್ ಕಾಲೇಜಲ್ಲಿ ಒಂದು ವರ್ಷ ಪರೀಕ್ಷೆ ಮುಂದಕ್ಕೆ ಹಾಕಿದ್ರೆ ಏನು ಗಂಟು ಹೋಗೋದು ಆರು ತಿಂಗಳಿಗೆ ವ್ಯಾಕ್ಸಿನೇಷನ್ ಬರ್ತದೆ ಅಂತ ಹೇಳ್ತಾರೆ ಆರು ತಿಂಗಳು ಮುಂದಕ್ಕೆ ಹಾಕಿದ್ರೆ ಏನು ಆಕಾಶ ಬಿದ್ದೋಗೋದಿಲ್ಲ ಜನರ ಜೀವ ಮುಖ್ಯ ಒಂದು ವರ್ಷ ನಾನು ಹೇಳಿದ್ದೀನಿ ಒಂದು ವರ್ಷ ಎಲ್ಲರಿಗೂ ಪಾಸ್ ಕೊಟ್ಬಿಟ್ರೆ ಪ್ರಳಯ ಏನಾಗಲ್ಲ ಜಗತ್ ಪ್ರಳಯ